ರುಜಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಯಾರ್ಯಾರು ದುರಹಂಕಾರದಿಂದ ಮೆರಿತಾರೋ ಅವ್ರಿಗೆ ಕಾದಿದೆ ಗ್ರಹಚಾರ ಅಂತ ಮಾತುಕತೆ ಮುಂದುವರಿಸೋಣೆ ಖಂಡಿತ ಈ ದುರಹಂಕಾರ ಯಾರಿಗೆ ಬರುತ್ತೆ ಅಂದ್ರೆ ರಾಹು ಕುಜನ್ ಜೊತೆ ಕೂತ್ಕೊಂಡಾಗ ಶನಿ ಜೊತೆ ರಾಹು ಕೂತ್ಕೊಂಡಾಗ ರವಿ ಜೊತೆ ರಾಹು ಕೂತ್ಕೊಂಡಾಗ ಶುಕ್ರನ್ ಜೊತೆ ರಾಹು ಕೂತ್ಕೊಂಡಾಗ ಈ ರೀತಿಯಾಗಿ ದುರಹಂಕಾರಗಳು ಜಾಸ್ತಿ ರವಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅವನ ಜೊತೆ ರಾಹು ಕೂತ್ಕೊಂಡಾಗ ಸ್ವಲ್ಪ ಅಲ್ಲ ಅಧಿಕಾರ ಇರೋದರಿಂದ ಅಧಿಕಾರಗಳು ದೊಡ್ಡ ದೊಡ್ಡ ಪದವಿ ಸಿಗೋದ್ರಿಂದ ಅವ್ರಿಗೆ ಇರ್ತಕ್ಕಂಥ ದುರಹಂಕಾರ ಶುಕ್ರನ ಜೊತೆ ರಾಹು ಕೂತ್ಕೊಂಡಾಗ ಒಂದು ಫಿಲಮ್ ಇಂಡಸ್ಟ್ರಿನೋ ಅಥವಾ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿನೋ ಇಲ್ಲ ಯಾವುದಾರು ಕಾರ್ಪೊರೇಟ್ ಸೆಕ್ಟ್ರಲ್ಲೋ ಇಲ್ಲ ಯಾವುದೋ ವಿದೇಶದಲ್ಲಿ ಒಂದು ಅಧಿಕಾರವನ್ನು ಅಥವಾ ಯಾವುದೋ ಒಂದು ಪದವಿ ಯಶಸ್ಸು ಕೀರ್ತಿ ಕೊಡ್ತಕ್ಕಂಥ ಒಂದು ದೊಡ್ಡ ಕಂಪ್ನಿಯ ಮ್ಯಾನೇಜರ್ ಆಗೋ ಈ ರೀತಿ ರಾಹು ಶುಕ್ರನ ಜೊತೆ ಕೂತ್ಕೊಂಡಾಗ ದುರಹಂಕಾರ ರಾಹು ಜೊತೆ ಕುಜಾ ಕೂತ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈ ರೀತಿಯಾಗಿ ರೌದ್ರತೆ ಅಂದರೆ ಕುಜ ರಕ್ತವರ್ಣ ಅಂದರೆ ಕುಜ ಇಂಥ ಒಂದು ದುರಹಂಕಾರಗಳು ಭಾಳಷ್ಟಿರುತ್ತೆ ಈ ರಾಹು ಕುಜ ಅಂದರೆ ಏನು ಅಂದರೆ ಕೆಲಸಗಳು ಮಾಡ್ತಕ್ಕಂಥ ಹೆಂಗಸರು ಕೆಲಸಗಳು ಮಾಡೋ ಹೆಂಗಸರು ಮನೆಯಲ್ಲಿ ಕೂತ್ಕೊಳ್ಳೋ ಹೆಂಗಸರಲ್ಲ ಕೆಲಸಗಳು ಮಾಡೋ ಹೆಂಗಸರು ಅದರಲ್ಲಿ ಹೆಂಗಸರಿಗಿಂತ ಹುಡುಗಿರು ಅಂತ ಹೇಳ್ಕೊಳ್ಳೋಣ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಕೂತ್ಕೊತಾರೆ ಕೆಲವರು ಬಾಯಿ ಮುಚ್ಕೊಂಡು ಅವ್ರ ಕೆಲಸ ನೋಡ್ಕೊಳ್ಳಲ್ಲ ಭಾಳ ಜನ ಕೆಳಗಡೆ ಇರ್ತಕ್ಕಂಥ ಕಲೀಗ್ಸ್ನ ಹಾಳು ಮಾಡೋಕ್ಕೆ ಅಂತ ಕೂತಿರ್ತಾರೆ ಯಾಕೆಂದರೆ ನಮ್ಮಲ್ಲಿ ಭಾಳ ಜನ ಸಂಸ್ಕಾರವಂತಾಗಿರ್ತಕ್ಕಂಥ ಹೆಂಗಸರು ಕಷ್ಟಕ್ಕೋಸ್ಕರ ಕೆಲಸಕ್ಕೆ ಸೇರಿಕೊಂಡಾಗ ಹಾಳು ಮಾಡೋಕ್ಕೆ ಅವ್ರ ಮೇಲೆ ಬಂದುಬಿಟ್ರಲ್ಲ ಯಶಸ್ಸು ಕೀರ್ತಿಗೆ ಅಂದ್ಬಿಟ್ಟು ತುಳಿಯಕ್ಕೆ ನೋಡೋಕ್ಕೆ ಭಾಳ ಜನ ಹೆಣ್ಣು ಬೇರೆ ಊರಿಂದ ಬಂದಿರ್ತಾರಲ್ಲ ಈ ಊರು ಬಿಟ್ಬಿಡಿ ಬೇರೆ ಊರು ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯ ಎಷ್ಟೋ ಜನ ಇದ್ದಾರೆ ಅಯ್ಯೋ ರಾಮ ಎಂತೆ ಅಂತೀರ ನಾವು ರಾಜ್ಯಗಳು ಹೇಳಿದ್ರೇ ಸಾಕು ಅಂಥ ಕಚಡಗಳು ಆದರೆ ಏನು ಮಾಡ್ತೀರಾ ಆ ರಾಜ್ಯದಿಂದ ಅಥವಾ ವಿದೇಶದಿಂದ ಏನೇನು ಬರೋಕ್ಕೆ ಹೋಗಲ್ಲ ವಿದೇಶದಿಂದ ಸ್ವಲ್ಪ ಡೀಸೆನ್ಸ್ ಇರುತ್ತೆ ಈಗ ಹೋಗೋದು ಜಾಸ್ತಿ ಇರುತ್ತೆ ಏನಂದರೆ ನಾನು ನೋಡೋವಂಥ ಹುಡುಗನೇ ನಾನು ಮಾಡೋವಂಥ ಬಾಸ್ ಜೊತೆನೆ ನಾ ಮಾತಾಡ್ಬಿಟ್ರೆ ಅದೊಂದು ಈಗ ಈ ರೀತಿ ಕುಜನ್ ಜೊತೆ ರಾಹು ಕೂತ್ಕೊಂಡಾಗ ಭಾಳ ದುರಂಕಾರ ಬುಧನ್ ಜೊತೆ ರಾಹು ಕೂತ್ಕೊಂಡೆ ಅಂತ ಇಟ್ಕೊಳ್ಳಿ ಬ್ಯಾಂಕರ್ಸ್ ಅದಾದಮೇಲೆ ಯಾವ ಡಾಕ್ಟ್ರುಗಳು ಏನು ದೊಡ್ಡ ದೊಡ್ಡ ಸರ್ಜನ್ನು ಏನು ದುರಂಕಾರ ಅಂತೀರ ಕ್ಯಾಶ್ ಬಿಸಾಕೋ ನೋಡೋಣ ಅದು ಆಪರೇಷನ್ ದೂಪೇಷನ್ ಮಾಡೋಕ್ಕಲ್ಲ ಕತ್ತಿಸ್ ಬಿಸಾಕ್ತಿರಿ ಹೋಗು ಅನ್ನೋ ರೈತಿ ಇಂತಹ ದುರಹಂಕಾರಗಳು ಬುಧನ್ ಜೊತೆ ಕೂತ್ಕೊಂಡಾಗ ರಾಹು ಭಾಳ ದುರಹಂಕಾರ ಕೊಟ್ಟು ಬಿಡ್ತಾನೆ ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳಿ ಈ ದುರಹಂಕಾರ ಅನ್ನೋ ರಾಹು ಉಗ್ರತನೇ ಈ ದುರಹಂಕಾರ ಅನ್ನೋ ರಾಹುಗೆ ಪ್ರತಿವಾದವನ್ನು ಮಾಡಬೇಕು ರಾಹು ಯಾರ್ದಲ್ಲಿ ಶಮನ ಆಗ್ತಾನೆ ರಾಹು ಅಂದರೆ ಗಾಳಿ ಬೆಂಕಿ ಹಚ್ಚಬೇಕು ಹೆಂಗೆ ಹಚ್ಚಬೇಕು ರಾಹುಗೆ ಅಧಿಪತಿಯಾಗಿರ್ತಕ್ಕಂಥದ್ದು ನಾಲ್ಕು ಜನ ಸುಬ್ರಹ್ಮಣ್ಯ ರಾಘವೇಂದ್ರ ಸ್ವಾಮಿ ದುರ್ಗ ಸುಬ್ರಹ್ಮಣ್ಯ ರಾಘವೇಂದ್ರ ಸ್ವಾಮಿ ದುರ್ಗ ಈ ರಾಹು ಜೊತೆಗೆ ಗುರು ತತ್ವ ಬಹಳ ಇಂಪಾರ್ಟೆಂಟ್ ಗುರು ಮಿಲನ ಬಹಳ ಇಂಪಾರ್ಟೆಂಟ್ ಅದಕ್ಕೆ ಎಲ್ಲ ಗುರುಗಳ ಸ್ಮರಣೆ ರಾಹುಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥಿತವಾಗಿ ನಾವು ಇಟ್ಕೋಬೇಕು ರಾಹು ಅಂದರೆ ರಕ್ತ ಅದಕ್ಕೆ ರಕ್ತದಲ್ಲಿ ಬಲಿಯನ್ನು ಹಾಕಾಳು ಯಾರೋ ದುರ್ಗ ಅದಕ್ಕೆ ರಾಹು ಕಾಲದಲ್ಲಿ ರಾಹುವನ್ನು ಭಾಳ ಚೆನ್ನಾಗಿ ನಾವು ಪೂಜೆ ಮಾಡ್ತಾ ಹೋದರೆ ಇಂಥವ್ರನ್ನ ಅಟ್ಟಾಸಿಂದ ಮೆರೆಸ್ಬೋದು ತಾಯಿಗೆ ಇರ್ತಕ್ಕಂಥ ದುರಹಂಕಾರವನ್ನು ಅಂದರೆ ಮಗ ಇಂಜಿನಿಯರ್ ಅಂದ ತಕ್ಷಣಕ್ಕೆ ತಾಯಿಗೆ ದುರಹಂಕಾರ ಇರುತ್ತೆ ಭಾಳ ಜನಕ್ಕೆ ನೋಡಿದ್ದೀನಿ ತಂದೆಗೆ ಏನೋ ದಿಮಾಕು ಅಯ್ಯೋ ನನ್ನ ಮಗ ಪದವಿಯಲ್ಲಿದ್ದಾರೆ ನನಗೂ ಅವನಿರೋವನಿಗೆ ಅವ್ನು ಬಾಯ್ ಮಿಸ್ಕೊಂಡು ಕೂತಿರ್ತಾನೆ ಇವನಿಗೇನೋ ಒಂದು ದಿಮಾಕು ತಾಯಿಂದ್ರಿಗೆ ಏನೂ ಇಲ್ಲ ನನ್ನ ಮಗಳು ಏನೋ ದೊಡ್ಡ ಸರ್ಜನ್ನು ದೊಡ್ಡ ಹೈ ಫೈ ಸೊಸೈಟಿಲಿರೋದು ಅನ್ನೋ ಥರ ಸಾಧಾರಣವಾಗಿ ಹೀರೋಯಿನ್ಗಳು ತಾಯಿಗಳು ಹಾಗೇನೆ ಅಯ್ಯೋ ಇವ್ರ ಹೀರೋಯಿನ್ಗಳು ತಾಯಿಂದ್ರ ದಿಮಾಕು ಇವಳು ಬಾಯಿ ಮುಚ್ಕೊಂಡು ಹೋಗ್ತಿರ್ತಾಳೆ ಅವಳು ಜೂಸು ಗೀಸು ಕೇಳ್ತಿರ್ತಾಳೆ ಅಂಥಳು ಸೊ ಇದೆಲ್ಲ ದುರಹಂಕಾರಗಳೇನು ಅಂದರೆ ಇವ್ರಿಗೆ ಬರಬಹುದು ಅವ್ರ ತಾಯಂದ್ರಿಗೆ ಬರೋದು ಯಾಕೆಂದರೆ ಚಂದ್ರನ ಜೊತೆ ರಾಹು ಕೂತ್ಕೊಂಡ್ರೆ ಇಂತಹ ದುರಹಂಕಾರಗಳು ಈ ಅಲ್ಪೈಸಲ್ಲಿ ಮಧ್ಯರಾತ್ರಿಯಲ್ಲಿ ಏನು ಬರುತ್ತೆ ಮಳೆ ಅವಾಗ ಏನು ಹಿಡಿತಾರೆ ಛತ್ರಿ ಇಂಥ ಛತ್ರಿನ ಮಕ್ಕಳು ಭಾಳ ಜನ ರಾಹುಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ವಿಚಾರ ಅದಕ್ಕೆ ಈ ರಾಹುನ ದುರಹಂಕಾರ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ಸಾಧಾರಣವಾಗಿ ಕೆಲವ್ರಿಗೆ ಏನು ಹೇಳ್ತೀವಿ ಎಲ್ಲ ಒಳ್ಳೆ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಹೀರೋಗಳು ಅಂತ ಇಟ್ಕೊಂಡೆ ಅವರುಗಳು ಭಾಳ ಒಳ್ಳೆ ಹೀರೋಗಳಾಗಿರ್ತಾರೆ ಎಲ್ಲಿ ಸಿನಿಮಾದಲ್ಲಿ ಹೊರಗಡೆ ರಿಯಲ್ ವಿಲ್ಲನ್ಗಳು ಆದರೆ ಕೆಲವರು ರಿಯಲ್ ವಿಲ್ಲನ್ ಇರ್ತಾರೆ ಚಿತ್ರದಲ್ಲಿ ಭಾಳ ದೊಡ್ಡ ದೊಡ್ಡ ವಿಲ್ಲನ್ನು ಆದರೆ ಹೊರಗಡೆ ಎಷ್ಟು ಸೌಮ್ಯ ಗುಣ ಅಂತ ಅದಕ್ಕೆ ಹೇಳೋದು ಮಕ ನೋಡಿ ಮನೆ ಹಾಕಬೇಡಿ ಅವರಲ್ಲಿ ಅಂತರಾಳ ಅಂತಕ್ಕಂಥದ್ದು ಭಾಳಷ್ಟು ಚೆನ್ನಾಗಿತ್ತು ಇವತ್ತು ಅಂಡರ್ ವರ್ಲ್ಡ್ ಡಾನ್ಗಳಾಗಲಿ ದೊಡ್ಡ ದೊಡ್ಡ ಟೆರ್ರಿಸ್ಟ್ಗಳಾಗಲಿ ಯಾರಿರ್ತಾರೆ ಅಂಥವ್ರು ಕೆಲವರು ನಿಜವಾಗ್ಲೂ ಅವ್ರಿಗೂ ಕಷ್ಟ ಬರುತ್ತೆ ಆ ಕಷ್ಟ ಬಂದಾಗ ಯಾರ ಹತ್ರ ಹೇಳ್ಕೊತಾರೆ ಪೊಲೀಸ್ ಹತ್ರ ಹೋದರೆ ಒಳಗೆ ಹಿಡ್ಕೊಂಡಿರ್ತಾರೆ ಇನ್ನೊಬ್ರು ಹತ್ರ ಹೋದರೆ ಏನು ಪರಿಹಾರ ಅಂತ ಕೊಡಲ್ಲ ಅವಾಗ ಏನು ಮಾಡ್ತಾರೆ ಗೊತ್ತಾ ಕೆಲವರು ನಿಜವಾದ ಜ್ಯೋತಿಷ್ಯ ಶಾಸ್ತ್ರಗಳ ಹತ್ರ ಅಥವಾ ದೊಡ್ಡ ದೊಡ್ಡವ್ರ ಹತ್ರ ಹೋಗ್ತಾರೆ ಅಂಥದ್ರಲ್ಲಿ ಕೆಲವರು ನನ್ನ ಹತ್ರನೂ ಬಂದು ಹೋಗಿದ್ದಾರೆ ಹಾಗೆ ಅಂದ್ಬಿಟ್ಟು ಅವ್ನು ಕೆಟ್ಟವ್ನ ಕಣೆ ಅಂತ ಇಡೀ ಜಗತ್ತು ಹೇಳ್ತೆ ಆದರೆ ಅವನಲ್ಲಿ ಒಳ್ಳೆ ಗುಣಕ್ಕೆ ಅವನೇನೋ ಪ್ರಾಯಚಿತ ಮಾಡ್ಕೊಳ್ಳೋಕೆ ಕೇಳಕ್ಕೆ ಬಂದಿರ್ತಾನೆ ಹೌದಾ ಆದ್ರಿಂದ ಪ್ರತಿಯೊಬ್ಬನಿಗೂ ತನ್ನದೇ ಆದ ಒಂದು ಟೈಮ್ ಬರಬೇಕು ಆ ಟೈಮ್ ಯಾವಾಗ ಬರುತ್ತೆ ಗುರು ಬಲ ಬಂದಾಗ ಸೊ ಇಡೀ ಜಗತ್ತಿನಲ್ಲಿ ದುರಹಂಕಾರಕ್ಕೆ ಯಾರು ಬೇಕೋ ಗುರು ಬೇಕು ಆ ಗುರು ಇವತ್ತಿನ ದಿವಸ ಇವತ್ತು ಸಾಕ್ಷಿ ರೂಪದಲ್ಲಿ ಇವತ್ತು ನಾಳೆ ನಾಡಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿನೇ ಜಗದ್ಗುರು ಅಂತ ಹೇಳ್ತೀವಿ ಅದಕ್ಕೆ ಈ ಜಗದ್ಗುರುವಲ್ಲಿ ಎಲ್ಲ ಗಂಡಸೇ ಗುರು ಆಗಬೇಕಾಗಿಲ್ಲ ಅದಕ್ಕೆ ಇಡೀ ಜಗತ್ತಲ್ಲಿ ಗುರುವಾಗಿ ಹೆಣ್ಣಾಗಿ ಕೂತ್ಕೊಳ್ಳಲು ಸಾಕ್ಷಾತ್ ಲಕ್ಷ್ಮಿ ಅಲಕ್ಷ್ಮೀ ನಿತ್ಯ ಲಕ್ಷ್ಯವನ್ನು ಸಾಧಿಸೋ ಶಕ್ತಿಯನ್ನು ಕೊಡ್ತಕ್ಕಂಥವಳೆ ಲಕ್ಷ್ಮಿ ನಿಮ್ಮ ಲಕ್ಷ್ಯವನ್ನು ಸಾಧಿಸಕ್ಕೆ ಆ ಧೈರ್ಯವನ್ನು ಕೊಡ್ತಕ್ಕಂಥವಳೆ ಲಕ್ಷ್ಮಿ ಆ ಲಕ್ಷ್ಮಿಯನ್ನ ನಾರಾಯಣನ ಬಿಟ್ಟು ಬಂದಾಗ ಅವಳು ಸಾಕ್ಷಾತ್ ಒಬ್ಬಳಾಗಿ ಗುರ್ಗೆ ಕೂತಿರ್ತಾಳೆ ಅದಕ್ಕೆ ದುರ್ಗಾಲಕ್ಷ್ಮಿ ಶಮನ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಅಷ್ಟಾದಶಭುಜ ದುರ್ಗಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ಕೋಬೇಕು ಹದಿನೆಂಟು ಕೈ ಉಳ್ಳವಳಾಗಿರ್ತಕ್ಕಂಥ ದುರ್ಗಾ ಅಂತ ಸ್ಮರಣೆ ಮಾಡ್ಕೋಬೇಕು ಲಕ್ಷ್ಮೀ ಸ್ವರೂಪದಲ್ಲಿ ಅವಳನ್ನು ದುರ್ಗಾ ಅಂತ ಸ್ಮರಣೆ ಮಾಡಬೇಕು ಪಾರ್ವತಿ ಸ್ವರೂಪದಲ್ಲಿ ತ್ರಿಶೂಳವಾಗಿಟ್ಕೊಂಡಾಗ ಅವಳನ್ನ ಸ್ಮರಣೆ ಮಾಡ್ಕೋಬೇಕು ಯಾವತ್ತು ಸಿಂಹ ವಾಹನದಲ್ಲಿ ಕೂತಿರ್ತಾಳೋ ಲಕ್ಷ್ಮೀ ಸ್ವರೂಪದಲ್ಲಿ ದುರ್ಗಾ ಆಗಿ ಸ್ಮರಣೆ ಮಾಡ್ಕೋಬೇಕು ವೈದೇಹಿಯಾಗಿರ್ತಕ್ಕಂಥವಳು ಅಂತಹ ಒಂದು ಅನುಗ್ರಹದಲ್ಲಿ ಲಕ್ಷ್ಮಿಯಾಗಿ ಸ್ಮರಣೆ ಮಾಡ್ಕೋಬೇಕು ಸೌಮ್ಯತೆಯನ್ನು ಬಿಟ್ಟು ಜಗದ್ದೀಶ್ವರಿಯಾಗಿ ಆದಿಶಕ್ತಿಯಾಗಿ ಕೂತ್ಕೊಳ್ಳೋವಳನ್ನ ಸ್ಮರಣೆ ಮಾಡ್ಕೋಬೇಕು ಅದಕ್ಕೆ ಲಕ್ಷ್ಮಿನ ಇವತ್ತು ದುರ್ಗ ಸ್ವರೂಪದಲ್ಲಿ ನಾವುಗಳು ಆ ಸ್ಮರಣೆನ ಮಾಡ್ಕೋಬೇಕು ಸೃಷ್ಟಿ ಅಂದ್ರೆ ಅಂತ ಈ ಸೃಷ್ಟಿಯನ್ನ ಓಡಿಸೋದ್ರೆ ಹಾವಿನ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೊಳ್ತಕ್ಕಂಥವಳು ಆ ಲಕ್ಷ್ಮಿ ಲಕ್ಷ್ಮಿನ ಯಾವತ್ತೂ ಅಲಕ್ಷ್ಯವನ್ನು ಮಾಡಬೇಡ ಅಂತ ಹೇಳ್ತಾ ಇರ್ತೀವಿ ಏಯ್ ಅದಂತ ಕಾಣ್ಬೇಡ ಕಾಣ್ಬಿಡೋ ಯಾವತ್ತು ಅಂಡರ್ ಎಸ್ಟಿಮೇಟ್ ಅಂತ ಇರ್ತೀವಲ್ಲ ಅದು ಅಂಡರ್ ಎಸ್ಟಿಮೇಟ್ ಯಾವತ್ತು ಮಾಡ್ತಾನೆ ಮುಗೀತ ಅವನ ಜೀವನದಲ್ಲಿ ಅದಕ್ಕೆ ನಾನು ಮೊದಲೇ ನಿಮ್ಗೆಲ್ಲ ಸೀಕ್ರೆಟ್ ಹೇಳ್ಕೊಟ್ಟಿದ್ದೇನು ಫಸ್ಟ್ ಮನಸ್ಸು ಯಾವುದು ನಿಮಗೆ ಹೋ ಇದನ್ನು ಮಾಡೋಣತ್ತೋ ಒಳ್ಳೇದಾಗಲಿ ಕೆಟ್ಟದಾಗಲಿ ಫಸ್ಟ್ ಮಂತ್ಸ್ ಮಾತೇ ಕೇಳ್ಬೇಕು ನೀವು ಸೆಕೆಂಡ್ ಥಾಟ್ ಯಾವತ್ತು ಬರುತ್ತೆ ಅದು ಯಾವತ್ತಿದ್ರೂ ಮಾಯೇ ಬರೆದಿಟ್ಕೊಂಬಿಡಿ ಒಳ್ಳೇದೋ ಕೆಟ್ಟದೋ ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋದಲು ಫಸ್ಟ್ ಥಾಟ್ ಏನು ಬರುತ್ತೆ ನಿಮ್ಮ ಮನಸ್ಸಿಗೆ ಅದೇ ಮನಸ್ಸಾಕ್ಷಿ ನಿಜವಾದ ಮನಸ್ಸಾಕ್ಷಿ ನೆಕ್ಸ್ಟ್ ಬಂದು ಬ್ರಹ್ಮ ಮಾಯೆ ಮಾಯೆ ಅದು ಆ ಮಾಯೆ ಗಂಡಿದ ನಂಬೇಡಿ ಅದು ಯಾವತ್ತಿದ್ರು ಬಿದ್ದು ಹೊಟ್ಟೋಗೋ ಅಂಥದ್ದು ಫಸ್ಟ್ ವಿಲ್ ಪವರ್ ಆ ವಿಲ್ ಪವರ್ ಏನಂತೆ ಫಸ್ಟೇ ತೋರಿಸೋದಂತೆ ಬೇಡ ಏನ್ಬಿಡ್ತದೆ ತಕ್ಕಂತೆ ಹೇಳೋ ಅಂತಕ್ಕಂಥದ್ದು ಯಾವುದಿದೆ ನೇರವಾಗಿ ಈ ಪಾಯಿಂಟಲ್ಲಿ ಹೋಗ ತಕ್ಷಣದ ಈ ಕೆಲಸ ಮಾಡಿದ ತಕ್ಷಣದ ಫಸ್ಟ್ ಮನಸ್ಸಿಗೆ ಏನು ಹೇಳುತ್ತೆ ಅದನ್ನೇ ಮಾಡ್ಬೇಕು ನೀವು ಅದು ಒಳ್ಳೆಯದೋ ಕೆಟ್ಟದೋ ದ್ಯಾಟ್ ದಿ ಡಿಫ್ರೆಂಟ್ ಆದರೆ ನೀವು ಪ್ರತಿಯೊಬ್ಬರೂ ಆ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಧೈರ್ಯವನ್ನ ಇಟ್ಕೊಂಡು ಸಾಹಸೆ ನಿಮ್ಮ ಸಾಧನೆಯ ಮಾಡಿಕೊಂಡಾಗ ಲಕ್ಷ್ಯವನ್ನು ಹಿಡಿದಾಗ ಲಕ್ಷ್ಮಿ ಲಕ್ಷ್ಮಿ ದುಡ್ಡಲ್ಲ ಗುರುಲಕ್ಷ್ಮಿ ಅಂಥ ಒಂದು ಲಕ್ಷ್ಯವನ್ನು ಹಿಡಿಯೋಕ್ಕೆ ದುರಹಾಂಕಾರದಿಂದ ಮೆರೆಯೋರಿಗೆ ತುಳಿದು ಹಾಕಬೇಕು ಅದಕ್ಕೆ ಏನು ಮಾಡ್ತಾರಂತೆ ಎಷ್ಟೋ ಜನ ನಾವುಗಳು ಏನು ಹೇಳ್ತೀವಿ ಆ ದುರಹಾಂಕಾರವನ್ನು ಅಟ್ಟಾಸದಿಂದ ಮೇರೀತಕ್ಕಂಥವಳಿಗೆ ಸರ್ಪಲಕ್ಷ್ಮಿ ದುರ್ಗಾಲಕ್ಷ್ಮಿ ಅಂತ ಸ್ಮರಣೆ ಮಾಡ್ಕೋಬೇಕು ಈ ದುರ್ಗಾಲಕ್ಷ್ಮಿಯನ್ನು ಪರಿಪೂರ್ಣವಾಗಿ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ ನಿಮಗೆಲ್ಲರಿಗೂ ಸದಾವಕಾಶವನ್ನು ಕೊಡ್ತಕ್ಕಂಥದ್ದು ಈ ನವದುರ್ಗೆಯರ ಸಮೇತವಾಗಿ ಇನ್ನೇನು ಮೇ ಆರರಿಂದ ಹದಿನೆಂಟರೊಳಗೆ ಭೂ ಮಾಡ್ತಕ್ಕಂಥ ಜಗನ್ಮಾತೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಅಷ್ಟು ಶಕ್ತಿಗಳು ಅವಳೊಳಗೆ ಸೇರ್ಕೊಂಬಿಡುತ್ತೆ ಅವಳೊಳಗೆ ಸೇರ್ಕೊಂಬಿಟ್ರೆ ಒಂದೇ ಶಕ್ತಿ ಕೂತ್ಕೊಳ್ತಾಳಂತೆ ಆ ಕಡೆ ಕೂತ್ಕೊಂಡಾಗ ಪರಮೇಶ್ವರನು ದಕ್ಷಿಣಕ್ಕೆ ಎಳೆದು ಬಿಡ್ತಾಳೆ ಈ ರೀತಿ ಆ ಜಗನ್ಮಾತೆ ಒಂದು ಕಡೆ ಕೂತ್ಕೊಂಡು ಆಹಾ ಇದೇ ಬ್ರಹ್ಮ ಇವನೇ ಮಹಾವಿಷ್ಣು ಇವನೇ ಪರಮೇಶ್ವರ ಅಂತ ಹೇಳಿ ತನ್ನ ಶಕ್ತಿಗಳನ್ನ ಕೊಟ್ಟಿರ್ತಾಳೆ ಆ ಶಕ್ತಿಗಳನ್ನೆಲ್ಲ ಮತ್ತೆ ಆಕರ್ಷಣೆ ಮಾಡಿಕೊಂಡು ತನ್ನಲ್ಲಿ ಸೇರಿಸ್ಕೊಂಡ್ಬಿಡ್ತಾಳೆ ಈ ಒಂಬತ್ತು ದುರ್ಗೆರು ಯಾರು ಅಂದ್ಕೊಂಡ್ರಿ ಸಾಕ್ಷಾತ್ ಜಗನ್ಮಾತೆ ಆದಿಶಕ್ತಿ ಸ್ವರೂಪ ಅದಕ್ಕೆ ಮೊದಲನೇದಾಗಿ ಚಾಮುಂಡಿ ಎರಡನೇದಾಗಿ ಕ್ಷಣಾಂಬಿಕ ಅದಾದಮೇಲೆ ಕೊಲ್ಲೂರು ಮೂಕಾಂಬಿಕ ಆಮೇಲೆ ಭದ್ರಕಾಳಿ ಈ ಭದ್ರಕಾಳಿ ಕೊಲ್ಲೂರು ಮುಖಾಂಬಿಕೆ ಕೊಲ್ಲೂರಲ್ಲಿದ್ದಾಳೆ ಭದ್ರಕಾಳಿಯಲ್ಲಿದ್ದಾಳೆ ಇದೇ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರು ಪ್ರಾಂತದಲ್ಲಿ ಕೆಂಗೇರಿ ಬಳಿಯಲ್ಲಿ ಕೂತಿರ್ತಕ್ಕಂಥ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದಾಳೆ ಏನು ಶಕ್ತಿಯುತವಾಗಿದ್ದಾಳೆ ಅಂತೀರ ಭಾಳ ಸಂತೋಷ ಅದಾದ ಮೇಲೆ ಬಪ್ಪನಾಡು ದುರ್ಗಾಪರಮೇಶ್ವರಿ ಅಂದರೆ ಮುಸಲ್ಮಾನರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬಪ್ಪನಾಡು ದುರ್ಗಾಪರಮೇಶ್ವರಿ ಅಂತಹ ಒಂದು ಕ್ಷೇತ್ರ ಮಹಿಮೆನೆ ನಿಮಗೆ ತಿಳಿಸಿದ್ದೀನಿ ಮಂಗಳೂರು ಉಡುಪಿ ರಸ್ತೆಯಲ್ಲಿ ದೊಡ್ಡದಾಗಿ ಬಪ್ಪನಾಡು ಅಂತಿದೆ ಆ ಕ್ಷೇತ್ರದಲ್ಲಿ ದುರ್ಗಾಪರಮೇಶ್ವರಿ ಭಾಳ ಸಂತೋಷ ಈ ದುರ್ಗಾಪರಮೇಶ್ವರಿ ಆದಮೇಲೆ ಪಟ್ಟೀಶ್ವರಲ್ಲಿ ದುರ್ಗಾ ವಿಚಾರ ಭಾಳ ಚೆನ್ನಾಗಿ ಹೇಳಿದ್ದೀನಿ ಆ ಪಟ್ಟೀಚರ ದುರ್ಗ ಎಂಟು ಕೈ ದುರ್ಗ ಎಲ್ಲೂ ನಾ ಭೂತೋ ನಾ ಭವಿಷ್ಯ ಎಂಥ ಆರಡಿ ವಿಗ್ರಹ ಬಹಳ ಸಂತೋಷವಾಗಿ ಆ ವಿಜೃಂಭಣೆಯಿಂದ ಆ ಶೌಮ್ಯ ಸ್ವರೂಪದಲ್ಲಿ ಗಿಣಿ ಇಟ್ಕೊಂಡು ಶುಕ ಜಗತ್ತನ್ನ ಆಳ್ತಾಳೆ ದುಷ್ಟ ಸಂಹಾರ ಮಾಡ್ತಾಳೆ ಸತ್ಯ ಅಂತ ವಿಚಾರ ಇದಾದ ಮೇಲೆ ಏನಾಗಿದೆ ಕನ್ಯಾಕುಮಾರಿ ಕನ್ಯೆಯಾಗಿ ನಿಂತಿದ್ದಾಳೆ ಸೌಮ್ಯವಾಗಿ ನಿಂತಾಳೆ ಮದುವೆ ಆಗದೆ ನಿಂತಿದ್ದಾಳೆ ಆ ಅಂತಾಳೆ ಅಂದ್ರೆ ಪರಮೇಶ್ವರನ ಸೇರಕ್ಕೆ ಮೊದಲೇ ಅವಳಿಗಿರ್ತಕ್ಕಂಥ ರೌದ್ರ ಸ್ವರೂಪ ಮೀನಾಕ್ಷಿ ಮೀನಂದ್ರೆ ಮೀನಿನ ಕಣ್ಣವಳು ಆಕ್ಷಿ ಅಂದರೆ ಕಣ್ಣು ಅದಾದ ಮೇಲೆ ಸೌಂದರ್ಯ ಸೇರ್ತಾ ಇದ್ದಾಗ ಅವಳು ಕನ್ಯಾಗಿ ನಿಂತಿರ್ತಾಳೆ ಆ ಕನ್ಯಾಗಿ ನಿಂತಾಗ ಕನ್ಯಾಕುಮಾರಿ ಆಮೇಲೆ ಪರಮೇಶ್ವರನ ಒಲಿಸ್ಕೊಂಡು ಮದುವೆ ಆಗ್ತಕ್ಕಂಥ ಅವಕಾಶ ಏನು ಸಂತೋಷ ಪಡ್ತಾಳೆ ಅಂಥ ಒಂದು ಕನ್ಯಾಕುಮಾರಿ ಸ್ಮರಣೆ ಮಾಡ್ಕೋಬೇಕು ಈ ಕನ್ಯಾಕುಮಾರಿ ಆದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಕೌಮಾರಿ ಕರುಮಾರಿ ಎಂಬ ಹಾವಾಗಿ ಹುತ್ತದಲ್ಲಿ ವಾಸವಾಗಿರ್ತಕ್ಕಂಥ ಜಗನ್ಮಾತೆ ಆ ಕೌಮಾರಿಯನ್ನು ಸ್ಮರಣೆ ಮಾಡ್ಕೋ ಇವಳ ಜೊತೆಗೆ ದೊಡ್ಡ ಶಕ್ತಿ ಇಡೀ ಜಗತ್ತಲ್ಲಿ ಅಲ್ಲಾಡೋಗಬೇಕು ಅಖಾಂಡೇಶ್ವರಿ ಅಂದರೆ ಶ್ರೀಚಕ್ರ ಉಪಾಸನೆ ಏನು ಶ್ರೀಚಕ್ರ ನಮಸ್ಕಾರ ಮಾಡ್ತೀವಿ ಅಂದರೆ ಯಾತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಅಂತ ಏನು ಹೇಳ್ತೀವಿ ಇದು ಉಜ್ಜಯಿನಿವರೆಗೂ ಅದಾದ ಅದಾದಮೇಲೆ ಓಂ ಭೂಹು ಓಂ ಭೂಹ ಓಗುಂ ಸ್ವಹ ಓಂ ಮಹಾ ಓಂ ಜನಹಂ ತಪಹ ಓಗುಂ ಸತ್ಯಂ ಸತ್ಯಲೋಕ ಅಂದರೆ ಕೈಲಾಸ ಅಂದರೆ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇದು ಹದಿನಾಲ್ಕು ಲೋಕಗಳನ್ನ ಜ್ಞಾನ ಚಿನ್ಮುದ್ರ ಇಷ್ಟನ್ನು ಅಖಿಲವನ್ನೇ ಉಳಿಸ್ಕೊಂಡಿರ್ತಕ್ಕಂಥ ಶ್ರೀಚಕ್ರದಲ್ಲಿ ವಾಸವಾಗಿರೋಳೆ ಅಖಿಲಾಂಡೇಶ್ವರಿ ಎರಡು ಗೋಲೆಗಳಿಗೂ ಶ್ರೀಚಕ್ರ ಉಪಾಸನೆಯನ್ನು ಮಾಡ್ಕೊಳ್ತಕ್ಕಂಥ ಅಖಿಲಾಂಡೇಶ್ವರಿ ಸ್ವರೂಪದಲ್ಲಿ ಸ್ವರೂಪದಲ್ಲಿದ್ದಾಳೆ ದುಷ್ಟ ಸಂಹಾರ ಹೆಂಗೆ ಮಾಡ್ತಾಳೆ ಅಂದರೆ ಇವತ್ತಿನ ದಿವಸ ಮರ್ಗದ ಲಿಂಗ ಅಂತ ಕರಿತೀವಿ ಅಂದರೆ ಎಲ್ಲ ಕಡೆಯೂ ನಾಲ್ಕು ದಿಕ್ಕಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ರು ಆದಿಶಂಕರಾಚಾರ್ಯರು ಈ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀಚಕ್ರಕ್ಕೆ ವಿಶೇಷವಾಗಿ ಆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಕರೆಕ್ಟಾಗಿ ಎಂಟು ದಿಕ್ಕಲ್ಲಿ ಅಷ್ಟ ದಿಕ್ ಪಾಲಕರ ಸಮೇತವಾಗಿ ನಮ್ಮನ್ನು ಯಾರು ಆಳ್ತಾ ಇದ್ದಾರೆ ಅಂದರೆ ಆ ಮರ್ಗದ ಲಿಂಗ ಅಂದರೆ ಪಚ್ಚೆ ಲಿಂಗವನ್ನು ಪ್ರತಿಷ್ಠಾಪನೆ ಭೂ ಮಾಡಿ ಸಿದ್ಧರು ಪ್ರತಿಷ್ಠಾಪನೆ ಮಾಡಿದ್ರು ಹದಿನೆಂಟು ಸಿದ್ಧರು ಈ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯವನ್ನು ತುಂಬಿದರು ಇದರಲ್ಲಿ ಮೂರು ಲಿಂಗಗಳನ್ನು ಮಾರ್ಕೊಂಬಿಟ್ಟಿದ್ದಾರೆ ಇವತ್ತಿನ ದಿವಸ ನಾವು ಆ ದಕ್ಷಿಣದಲ್ಲಿರ್ತಕ್ಕಂಥ ಮಂತ್ರಿಗಳು ಕೆಲವರಿದ್ದಾರೆ ಉತ್ತರದಲ್ಲಿರ್ತಕ್ಕಂಥ ರಾಜ್ಯ ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಎಲ್ಲ ಏನು ಮಾಡ್ಕೊಂಡಿದ್ದಾರೆ ಗೊತ್ತಾ ಈ ಮರ್ಗದ ಲಿಂಗನ ವಿದೇಶಕ್ಕೆ ಬರ್ಕೊಂಡ್ಬಿಟ್ಟಿದ್ದಾರೆ ಹಾಳಾದವರು ಈ ರೀತಿ ಮಾರ್ಕೊಳ್ಳೋದ್ರಿಂದ ಎಂಟು ದಿಕ್ಕಲ್ಲಿರ್ತಕ್ಕಂಥ ನಮ್ಮ ರಕ್ಷಾ ಕವಚ ಏನಿತ್ತು ಹೊಟ್ಟೋಯ್ತು ಅದೆಲ್ಲ ಹೊಟ್ಟಾಗಿದೆ ನಾರ್ತ್ ಈಸ್ಟ್ ಅದಕ್ಕೆ ಜಪಾನ್ ಹೋಯ್ತು ನೆಕ್ಸ್ಟ್ ಇನ್ನು ಕಲ್ಕಟ್ಟ ಆಮೇಲೆ ಹಿಂಗೆ ಒಳಗೆ ಬರ್ತಾ 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 ರಾಯಚೂರಿಂದ ಈ ಕಡೆ ಒಳಭಾಗದಲ್ಲಿ ಬಿಸಿಲು ಓ ರಾಮ ಮಂಗಳೂರು ಬಾಂಬೆ ಗೋವಾ ಎಲ್ಲ ನೀರ್ಪಾಲು ಏನು ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಮೇ ಆರರಿಂದ ಕರೆಕ್ಟಾಗಿ ಹದಿನೆಂಟರೊಳಗೆ ಆ ಜಗನ್ಮಾತೆ ಈ ಒಂಬತ್ತು ಅವತಾರಗಳಲ್ಲಿ ಒಂದು ಕಡೆ ಸೇರ್ತಾಳೆ ಅದಕ್ಕೆ ನಾವೇನು ಮಾಡಬೇಕು ಎಲ್ಲಿ ಸೇರ್ತೀಯೋ ಭೂ ಸ್ಪರ್ಶ ಅಂತ ಮಾಡ್ತೀಯಮ್ಮ ಜಗನ್ಮಾತೆ ನಿನ್ನನ್ನು ಸ್ವಾಗತ ಮಾಡಬೇಕು ನಮ್ಮ ಧರ್ಮ ಅದು ಈ ಬರ್ತಾ ಇರೋದು ಹಿಮಾಲಯದಿಂದ ಬರ್ತಕ್ಕಂಥ ಎಲ್ಲ ಋಷಿಮುನಿಗಳು ಹೇಳಿದ್ದಾರೆ ಭಾಳ ಸಂತೋಷಪಟ್ಟು ಆ ಸ್ವಾಗತಕ್ಕೆ ಸಿದ್ಧ ಆಗಬೇಕು ನೀವೆಲ್ಲ ಸಿದ್ಧರಾಗಿ ಆ ಜಗನ್ಮಾತೆಗೆ ಹೇಗೆ ಹೇಗೆ ಮಾಡ್ಕೋಬೇಕು ಆ ನವದುರ್ಗ ಮಹಾಯಾಗವನ್ನು ಮುಖಾಂತರವಾಗಿ ಅವಳನ್ನ ಕಾರ್ಯಕ್ರಮಕ್ಕೆ ಕರೀಬೇಕು ಕರೆದಾಗ ಅಮ್ಮ ನೋಡಮ್ಮ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಇಷ್ಟು ಜನಕ್ಕೆ ಕಷ್ಟವಿದೆ ಕಾಲಚಕ್ರವನ್ನು ತಿರುಗಿಸ್ತಾಳೆ ಏಕ ಸ್ವರೂಪ ಅವಳಿಗೆ ಒಂದ್ಸಲಿ ಕಣ್ಮುಚ್ಚಿ ಹಿಂಕ್ತಾ ಇದ್ರೆ ಮುಗಿತು ಅದಕ್ಕೆ ನೀವೇನ್ ಮಾಡಬೇಕು ಭಕ್ತಿ ದೈವ ಸಾನ್ನಿಧ್ಯ ನಂಬಿಕೆ ಹೆಚ್ಚಾಗಿ ಇಟ್ಕೋಬೇಕು ದುರಹಂಕಾರ ಓಡಿಸ್ಬೇಕು ಓಡಿಸ್ತಾ ರೆಡಿಯಾಗಿ ಹೇಳ್ಕೊಳ್ಳಿ ಬರ್ತೀನಿ